Students, first semester BCom financial accounting, ನನ್ನ ಹತ್ರ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ 2016 ಅಲ್ಲಿ ಒಂದು ಕ್ವಶನ್ ಪೇಪರ್ ಇದೆ. ಫಸ್ಟ್ ಅದನ್ನ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಮ್ಯಾಂಗ್ಳೂರ್ ಬ್ರಾಂಚ್ ಫಾರ್ ದಿ ಇಯರ್ ಎಂಡಿಂಗ್ 31st March 2014, ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಅಂಡ್ ದ ನೆಸೆಸರಿ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಟ್ ಮೈಸೂರು ಅಂತ ಇದೆ. ಸೊ ಏನ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಏನ್ ಪ್ರಿಪೇರ್ ಮಾಡಬೇಕು, ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್, ಕರೆಕ್ಟಾ? ಸೊ ದಿಸ್ ಈಸ್ ಅ ಬ್ರಾಂಚ್ ಅಕೌಂಟ್ ರೂಲ್ಸ್ ಅಕೌಂಟ್. ಫಸ್ಟ್ ಕ್ವಶನ್ ಎಲ್ಲ ಓದ್ಲಣ್ಣ, ಕ್ವಶನ್ ಫುಲ್ ಓದ್ಲಣ್ಣ. ಸ್ಟಾಕ್ ಅಟ್ ಬ್ರಾಂಚ್ ಆನ್ 1/4/13, ಬ್ರಾಂಚ್ ಡೆಟಾಸ್ 1/4/13, ಪೆಟಿ ಕ್ಯಾಶ್ at branch 1/4/2013, who sent to branch during their 13/14, cash sales during the year 13/14, credit sales during the year 13/14, cash received from debtors, cash sent to branch for expenses, stock at branch on March 14, petty cash at branch 14, goods returned by branch 800, as they put on. ಇದನ್ನ ಮಾಡೋದಕ್ಕೆ ಎಷ್ಟೊತ್ತ ಆಗುತ್ತೆ ಗೊತ್ತಾ? ಕರೆಕ್ಟ್ ಆಗಿ 7 ರಿಂದ 8 ನಿಮಿಷ ಆಗುತ್ತೆ. ಈಗ ಇದನ್ನ ಮಾಡ್ತಾ ಇರೋದು 31st March 2014. ಸಾರಿ ನೋಡಿ, March 2014 ಅಲ್ಲಿ ಎಂಡಿಂಗ್ ಆಗ್ತಾ ಇದೆ ಅಂದ್ರೆ ಯಾವತ್ ಕಮೆಂಟ್ಸ್ ಆಗಿರುತ್ತೆ ಅಂದ್ರೆ 1st April 2013 ಅಲ್ಲಿ ಆಗಿರುತ್ತೆ, ಕರೆಕ್ಟಾ? ಹಾಗಾದ್ರೆ ನಮ್ಗೆ April 1, 2013 ಅಲ್ಲಿ ಏನೇನು ಓಪನಿಂಗ್ ಬ್ಯಾಲೆನ್ಸಸ್ ಇದೆ, ಓಪನಿಂಗ್ ಅಸೆಟ್ಸ್ ಇದೆ, ಅವೆಲ್ಲ ಇಲ್ಲೇ ತಗೊಳ್ಬೇಕು, ಕರೆಕ್ಟಾ? ಹಾಗಾದ್ರೆ ಓಪನಿಂಗ್ ಅಸೆಟ್ಸ್ ಏನೇನಿದೆ ಕಿರಣ್ ಹೇಳು. ಒಂದೊಂದೆ ಸ್ಟಾಕ್ ಎಷ್ಟಿದ್ಯಪ್ಪ? 8,900. ಡೆಟಾಸ್ ಎಷ್ಟಿದೆ? 4,700. ಪೆಟಿ ಕ್ಯಾಶ್ 20 ರುಪೀಸ್, ಕರೆಕ್ಟಾ? ಇಷ್ಟು ಓಪನಿಂಗ್ ಅಸೆಟ್ಸ್ ಇತ್ತು. ಮತ್ತೆ ಈ ವರ್ಷ ನಾವು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಎಷ್ಟು ಕಳಿಸಿದೀವಿ? 28,400 ಬ್ರಾಂಚ್ ಗೆ ಕಳಿಸಿದೀವಿ, ಕರೆಕ್ಟಾ? ಕ್ಯಾಶ್ ಸೇಲ್ಸ್ ಬೆಲೆ ಆಗಿದೆ ಬೈ ಕ್ಯಾಶ್ ಅಕೌಂಟ್, ಎಷ್ಟು ಕ್ಯಾಶ್ ಸೇಲ್ಸ್ ಎಷ್ಟಾಗಿದ್ಯಪ್ಪ? 15,800 ಆಗಿದೆ, ಕರೆಕ್ಟಾ? ಅದರ ಜೊತೆಗೆ ಕಲೆಕ್ಷನ್ ಫ್ರಮ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಎಷ್ಟಪ್ಪ ಇದೆ? 37,900 ಆಗಿದೆ. ನಾವು ಕ್ರೆಡಿಟ್ ಸೇಲ್ಸ್ ಯಾವುದೇ ಕಾರಣಕ್ಕೂ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ, ಕರೆಕ್ಟಾ? ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? 53,700 ಆಯ್ತು. ನೆಕ್ಸ್ಟ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಟು ಕ್ಯಾಶ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಬ್ರಾಂಚ್ ಹೆಡ್ ಆಫೀಸ್ ರೆಂಟ್ ಗೆ ಅಂತ ಎಷ್ಟಪ್ಪ ಕೊಟ್ಟಿದ್ದಾರೆ? 2,000. ಸ್ಯಾಲರೀಸ್ ಗೆ 6,000. ಪೆಟಿ ಕ್ಯಾಶ್ ಎಷ್ಟು ಕೊಟ್ಟಿದ್ದಾರೆ? 1,000 ಕೊಟ್ಟಿದ್ದಾರೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 9,000 ಆಯ್ತು, ಕರೆಕ್ಟಾ? ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಬೇರೆ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಏನೇನಿದೆಯಂತಪ್ಪ? ಸ್ಟಾಕ್ ಇದೆಯಂತೆ. ಎಷ್ಟಿದೆ ಸ್ಟಾಕ್? 5,400 ಇದೆ. ಪೆಟಿ ಕ್ಯಾಶ್ ಬೇರೆ ಇದೆ, ಎಷ್ಟಿದೆ? 30 ರುಪೀಸ್ ಪೆಟಿ ಕ್ಯಾಶ್ ಇದೆ, ಕರೆಕ್ಟಾ? ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಂತ ಇದೆ. ಬೈ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ ಎಷ್ಟಿದ್ಯಪ್ಪ? 800 ರುಪೀಸ್ ಇದೆ, ಕರೆಕ್ಟಾ? ಈಗ ನಮ್ಗೆ ಓಪನಿಂಗ್ ಅಸೆಟ್ಸ್ ಏನೇನಿದೆ, ಕ್ಲೋಸಿಂಗ್ ಅಸೆಟ್ಸ್ ಅದೇ ಇರಬೇಕು ಆಕ್ಚುಯಲ್ ಆಗಿ, ಕರೆಕ್ಟಾ? ಇಲ್ಲಿ ಸ್ಟಾಕ್ ಓಪನಿಂಗು ಇದೆ, ಕ್ಲೋಸಿಂಗು ಇದೆ.
ಪೆಟಿ ಕ್ಯಾಶ್ ಓಪನಿಂಗ್ ಇದೆ ಕ್ಲೋಸಿಂಗ್ ಇದೆ ಆದ್ರೆ ಏನಿಲ್ಲ ಡೆಟಾರ್ಸ್ ಇಲ್ಲ ಅದಕ್ಕೆ ನಾವೇನ್ ಮಾಡೋಣ ಒಂದು ಟೋಟಲ್ ಡೆಟಾರ್ಸ್ ಅಕೌಂಟ್ ಅನ್ನು ಓಪನ್ ಮಾಡೋಣ ಓಕೆನಾ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರೋದು ಎರಡೇ ಎರಡು ಏನದು ಒಂದು ಓಪನಿಂಗ್ ಬ್ಯಾಲೆನ್ಸ್ ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಎರಡು ಕೊಟ್ಟಿದಾನ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲೇ ಇದೆ 4700 ಮತ್ತೆ ಕ್ರೆಡಿಟ್ ಸೇಲ್ಸ್ ಬಂದು 40,400 ಅಂತ ಹೇಳ್ತಾರೆ ಕರೆಕ್ಟಾ ಅಲ್ಲಿಗೆ ಹೋದ ವರ್ಷ ಡೆಟಾರ್ಸ್ ನಮಗೆ 4700 ಕೊಡಬೇಕಾಗಿತ್ತು ಈ ವರ್ಷ ಕ್ರೆಡಿಟ್ ಸೇಲ್ಸ್ ಮಾಡಿದೀವಿ ಮತ್ತೆ 40,400 ಕ್ಯಾಶ್ ಬರಬೇಕು ಅದರಲ್ಲಿ ಎಷ್ಟು ಕ್ಯಾಶ್ ರಿಸೀವ್ ಮಾಡಿದೀವಿ 37,900 ರಿಸೀವ್ ಮಾಡಿದ್ವಿ ಕರೆಕ್ಟಾ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಎಷ್ಟು ರಿಸೀವ್ ಮಾಡಿದೀವಿ 37,900 ರಿಸೀವ್ ಮಾಡಿದ್ವಿ ಬೇರೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಏನೂ ಇಲ್ಲ ಡಿಸ್ಕೌಂಟ್ ಇಲ್ಲ ಸೇಲ್ಸ್ ರಿಟರ್ನ್ಸ್ ಫ್ರಮ್ ಕಸ್ಟಮರ್ಸ್ ಇಲ್ಲ ಬ್ಯಾಡ್ ಡೆಟ್ಸ್ ಇಲ್ಲ ಅಲೋವೆನ್ಸಸ್ ಕೊಡ್ತಾ ಇಲ್ಲ ಎಂತದೂ ಇಲ್ಲ ಹಾಗಾದ್ರೆ ನಮ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬರಬೇಕು ಅದು ಗೊತ್ತಾಗ್ಬೇಕು ಕರೆಕ್ಟಾ ಅದು ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡಿ ಎಷ್ಟು ಬರ್ತಾ ಇದೆ 45,100 ಬರ್ತಾ ಇದೆ ಕರೆಕ್ಟಾ ಈ 45,100 ಅಲ್ಲಿ 37,900 ಮೈನಸ್ ಮಾಡಿದ್ರೆ 8+7=15,700 ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಟಾರ್ಸ್ ನ ಇಲ್ಲಿ ಹಾಕೋಣ ಎಷ್ಟು 7,200 ರುಪೀಸ್ ಅಷ್ಟೇ ಅಲ್ವಾ ಇನ್ನೇನಾದ್ರು ಇದೆಯಾ ಇನ್ನೇನು ಇಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 67,130 ಕರೆಕ್ಟಾ ಈಗ 1, 4, 11, 20, 21, 11, 19, 23, 31, 36, 3+5, 1. ಕರೆಕ್ಟಾ 16,110 ಇದನ್ನ ಏನಂತ ಕರೆಯೋಣ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಓಕೆನಾ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 14 marks ಐ ಥಿಂಕ್ ನಿಮ್ಗೆ ಈಗ 15 marks ಬರ್ತಾ ಇದೆ ಓಕೆನಾ ಬರ್ಕೊಳ್ತೀನಿ